ಆತ್ಮೀಯ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಮೈ ಚಾನೆಲ್ ಈ ದಿನ ನಾವು ನದಿಯ ಅಳಲು ಪಾಠಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಹಿಂದಿನ ತರಗತಿಯಲ್ಲಿ ಅದರ ಸಾರಾಂಶವನ್ನು ತಿಳಿದುಕೊಂಡಿದ್ದೀವಿ ನೋಡಿ ಮೊದಲನೇ ಪ್ರಶ್ನೆ ಯಾರಿಗೆ ಮಾಲಿನ್ಯದ ಸೋಂಕು ತಗುಲಿತು ಯಾರಿಗೆ ತಗುಲಿತು ಮಕ್ಕಳೇ ನೀವು ಪಾಠವನ್ನು ಓದಿದ್ದೀರಲ್ಲ ನನಗಿಂತ ಮುಂಚೆ ಆನ್ಸರ್ ಮಾಡ್ತೀರಾ ನೀವು ಯಾರಿಗೆ ಮಾ ಮಾಲಿನ್ಯದ ಸೋಂಕು ತಗಿ ತಗುಲಿತು ಮಕ್ಕಳಿಗೆ ಹೌದಾ ಆಟ ಆಡಲು ಹೋದ ಮಕ್ಕಳಿಗೆ ಮಾಲಿನ್ಯದ ಸೋಂಕು ತಗುಲಿತು ಅಂತ ಏನು ಮಾಡಬೇಕು ಮಕ್ಕಳಿಗೆ ನೀವು ಬರಿಬೇಕು ಅರ್ಥ ಆಯ್ತಲ್ಲ ನೆಕ್ಸ್ಟ್ ಎರಡನೇ ಕ್ವೆಶನ್ ನೋಡಿ ಗೆಳೆಯ ಗೆಳತಿಯರು ಎಲ್ಲಿ ಸ್ನಾನ ಮಾಡಿದರು ಹೇಳಿ ನೋಡೋಣ ಎಲ್ಲಿ ಸ್ನಾನ ಮಾಡಿದರು ಅವರು ಆಟ ಆಡಲಿಕ್ಕೆ ಹೋಗಿದ್ರಲ್ಲ ಆವಾಗ ನದಿಯಲ್ಲಿ ಏನು ಮಾಡ್ತಾರೆ ಸ್ನಾನ ಮಾಡ್ತಾರೆ ಯಾವ ರೀತಿಯಾಗಿ ಬರಿಬೇಕು ಪ್ರಶ್ನೆ ಉತ್ತರಗಳನ್ನು ಪೂರ್ತಿ ವಾಕ್ಯದಲ್ಲಿ ಬರಿಬೇಕು ಗೆಳೆಯ ಗೆಳತಿಯರು ಎಲ್ಲಿ ಸ್ನಾನವನ್ನು ಮಾಡಿದರು ನದಿಯಲ್ಲಿ ಸ್ನಾನ ಮಾಡಿದರು ಅಂತ ಬರಿಬೇಕು ಮಕ್ಕಳೇ ನಾನು ಅದರದ್ದು ಒಂದು ಮೀನಿಂಗನ್ನು ಬರೆ ತೋರಿಸ್ತಾ ಇದ್ದೀನಿ ನೋಡಿ ನದಿಯಲ್ಲಿ ಸ್ನಾನ ಮಾಡಿದರು ಓಕೆ ನೆಕ್ಸ್ಟ್ ಪ್ರಶ್ನೆ ಸ್ನಾನ ಮಾಡಿದವರನ್ನು ಆಸ್ಪತ್ರೆಗೆ ಸೇರಿಸಿದವರು ಯಾರು ಯಾರು ಸೇರಿಸ್ತಾರೆ ಅವರು ಸ್ನಾನ ಮಾಡಿದ ತಕ್ಷಣ ಏನಾಗುತ್ತೆ ತುರಿಕೆ ಪ್ರಾರಂಭ ಆಗಿಬಿಟ್ಟಿರುತ್ತಲ್ಲ ಅವ್ರಿಗೆ ಅವರನ್ನು ಯಾರು ಸೇರಿಸ್ತಾರೆ ಮಕ್ಕಳೇ ದಾರಿ ಹೋಕರು ಹೌದಾ ದಾರಿ ಹೋಕರು ಏನು ಮಾಡ್ತಾರೆ ಅವರನ್ನು ಆಸ್ಪತ್ರೆಗೆ ಸೇರಿಸ್ತಾರೆ ಪೂರ್ತಿ ವಾಕ್ಯದಲ್ಲಿ ನಾವು ಏನು ಮಾಡಬೇಕು ಆನ್ಸರನ್ನು ಬರಿಬೇಕು ಮಕ್ಕಳನ್ನು ಆಸ್ಪತ್ರೆಗೆ ಸೇರಿಸಿದವರು ದಾರಿ ಹೋಕರು ಅಂತ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಪ್ರಶ್ನೆ ನದಿ ಮಧ್ಯದಿಂದ ಯಾರು ದುತ್ತಣೆ ಪ್ರತ್ಯಕ್ಷಳಾದಳು ಯಾರು ಪ್ರತ್ಯಕ್ಷರಾಗ್ತಾರೋ ಯಾರು ಜಲದೇವತೆ ಅಥವಾ ನದಿ ದೇವತೆ ಏನು ಏನ್ಮಾಡ್ತಾಳ ನದಿ ಮಧ್ಯದಿಂದ ಪ್ರತ್ಯಕ್ಷಳಾಗ್ತಾಳೆ ಹೌದಾ ನೆಕ್ಸ್ಟ್ ಪ್ರಶ್ನೆ ನೋಡಿ ಮಕ್ಕಳು ಯಾರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು ಯಾರ ಒಂದು ಸಹಕಾರದೊಂದಿಗೆ ಅವರು ನದಿಯನ್ನು ಸ್ವಚ್ಛ ಮಾಡಬೇಕು ಅಂತ ಜವಾಬ್ದಾರಿ ವಹಿಸ್ಕೊಂಡ್ರು ಊರಿನ ಹಿರಿಯರ ಒಂದು ಸಹಕಾರದಿಂದ ಹೌದಾ ಊರಿನ ಹಿರಿಯರು ಆ ಊರಿನಲ್ಲಿರ್ತಕ್ಕಂಥ ಹಿರಿಯರ ಒಂದು ಸಹಕಾರದಿಂದ ಅವ್ರು ಏನು ಮಾಡಿದರು ಅಂತಂದ್ರೆ ನದಿಯ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು ಅರ್ಥ ಆಯ್ತಲ್ಲ ಮಕ್ಕಳೇ ಇವು ಒಂದು ಮಾರ್ಕ್ಸಿನ್ ಕ್ವಶನ್ನು ಪೂರ್ತಿ ವಾಕ್ಯದಲ್ಲಿ ಬರೀರಿ ನೆಕ್ಸ್ಟ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆಯಲ್ಲ ನೋಡಿ ನಾನು ಹೇಳ್ತೀನಿ ನೀವು ಅದನ್ನು ಕೇಳಿ ನಿಮ್ಮದೇ ಆಗಿರ್ತಕ್ಕಂಥ ಸ್ವಂತ ವಾಕ್ಯದಲ್ಲಿ ಬರೀರಿ ಹೌದಾ ಮಕ್ಕಳು ಏಕೆ ನದಿಯಲ್ಲಿ ಸ್ನಾನ ಮಾಡಿದರು ಹೇಳಿ ನೋಡೋಣ ಮಕ್ಕಳು ಬಿಸಿಲಿನ ಒಂದು ಝಳ ಅಥವಾ ತಾಪವನ್ನು ತಡೆದುಕೊಳ್ಳಲಾರದೆ ಅವರು ನದಿಯಲ್ಲಿ ಸ್ನಾನ ಮಾಡಿದರು ಅಂತ ನಾವೇನು ಮಾಡಬೇಕು ಆನ್ಸರನ್ನು ಬರೀಬೇಕು ಹೌದಾ ನೆಕ್ಸ್ಟ್ ಪ್ರಶ್ನೆ ಸ್ನಾನದ ಬಳಿಕ ಮಕ್ಕಳು ಸ್ಥಿತಿ ಏನಾಗಿತ್ತು ನೋಡಿ ಎರಡನೇ ಪ್ರಶ್ನೆ ಆನ್ಸರು ಸ್ನಾನದ ಬಳಿಕ ಮಕ್ಕಳ ಸ್ಥಿತಿ ಏನಾಗಿತ್ತು ಅಂತಂದರೆ ಅವರು ನದಿಯಲ್ಲಿ ಸ್ನಾನ ಮಾಡಿದರ ಪರಿಣಾಮವಾಗಿ ವಿಪರೀತ ತುರಿಕೆ ಉಂಟಾಗಿ ದಪ್ಪ ದಪ್ಪ ಗೂಳೆಗಳು ಉಂಟಾಗಿದ್ದರಿಂದ ಅವರ ಅವರ ಮೈ ಮೇಲೆ ತುರಿಕೆಗಳು ಉಂಟಾಗಿತ್ತು ಅಂತ ಬರಿಬೇಕು ನೆಕ್ಸ್ಟ್ ಪ್ರಶ್ನೆ ರೆಹಮಾನ್ ಜಲದೇವತಿಗೆ ಏನೆಂದು ಹೇಳಿದ ನೋಡಿ ಅಲ್ಲಿ ಅವರು ಎಡ್ಮಿಟ್ ಆಗಿರ್ತಾರಲ್ಲ ಹಾಸ್ಪಿಟಲ್ಗೆ ಅವರನ್ನು ನೋಡಲಿಕ್ಕೆ ಅವ್ರ ಫ್ರೆಂಡ್ಸ್ ಬಂದಿರ್ತಾರೆ ಅದರಲ್ಲಿ ಒಬ್ಬ ರೆಹಮಾನ್ ಅನ್ನುವಂಥ ಹುಡುಗ ಆತ ಜಲದೇವತಿಗೆ ಏನು ಹೇಳ್ತಾನೆ ಅಂತಂದರೆ ಆ ರೆಹಮಾನ್ ಜಲದೇವತೆಗೆ ನೀನು ಬಹಳ ಕಲುಷಿತಗೊಂಡಿರುವೆ ನಿನ್ನ ನೀರನ್ನು ಕುಡಿಯಬಾರದು ಮತ್ತು ನೀನು ನಿನ್ನಿಂದ ನಮಗೇನಾಗುತ್ತೆ ತೊಂದರೆ ಆಗುತ್ತೆ ಅಂಥೇಳಿ ಜಲದೇವತೆಗೆ ಆತ ಹೇಳ್ತಾನೆ ನೆಕ್ಸ್ಟ್ ಪ್ರಶ್ನೆ ನದಿ ಶುದ್ಧವಾಗಿ ಹರಿಯುವಂತಾಗಲು ಏನು ಮಾಡಬಹುದು ಏನು ಮಾಡಬೇಕು ನದಿ ಶುದ್ಧವಾಗಿ ಹರಿಬೇಕಾದ್ರೆ ನಾವು ನದಿಯಲ್ಲಿ ಕಸ ಕಡ್ಡಿಗಳನ್ನು ಎಸೆಯಬಾರದು ಹೌದಾ ಮತ್ತು ದನಕರಗಳ ಮೈಯನ್ನು ತೊಳೆಯಬಾರದು ಕಾರ್ಖಾನೆಗಳಿಂದ ಬರ್ತಕ್ಕಂಥ ರಾಸಾಯನಿಕ ರಾಸಾಯನಿಕಗೊಂಡಿರ್ತಕ್ಕಂಥ ನೀರನ್ನು ಅದಕ್ಕೆ ಸೇರಿಸಬಾರ್ದು ಇಂತಹ ಒಂದು ಮುಂಜಾಗ್ರತ ಕ್ರಮಗಳನ್ನು ನಾವು ಅನುಸರಿಸುವುದರಿಂದ ನೀರು ಶುದ್ಧವಾಗಿ ಹರಿಯುವ ಹರಿಯುವಂತೆ ಮಾಡಲು ಸಾಧ್ಯ ಆಗ್ತದೆ ಅಂತ ನಿಮ್ಮ ಒಂದು ಸ್ವಂತ ವಾಕ್ಯಗಳನ್ನು ಎರಡು ವಾಕ್ಯಗಳನ್ನು ಬರೆದ್ರೆ ಸಾಕು ಹೌದಾ ನೆಕ್ಸ್ಟ್ ಪ್ರಶ್ನೆ ಜಲದೇವತೆ ನನಗಾಗಿ ನೀವೇನು ಮಾಡಬಲ್ಲಿರಿ ಎಂದು ನಿಮ್ಮ ಬಳಿ ಕೇಳಿದರೆ ನಿಮ್ಮ ಉತ್ತರವೇನು ನೋಡಿ ಜಲದೇವತೆ ನನಗಾಗಿ ನೀವೇನು ಮಾಡಬಲ್ಲರಿ ಅಂತ ನಿಮ್ಮನ್ನು ಕೇಳಿದ್ಲು ಅಂತೀವಿ ಕೊರಿ ಮಕ್ಕಳೇ ಆವಾಗ ನೀವು ಏನು ಆನ್ಸರ್ ಮಾಡ್ತೀರಿ ಹೇಳಿ ಜಲದೇವತೆ ಕೇಳಿದ ತಕ್ಷಣ ನೀವೇನು ಆನ್ಸರ್ ಮಾಡ್ಬೋದು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೀರಿ ನಾನು ಒಂದೆರಡು ವಾಕ್ಯಗಳನ್ನು ನಿಮಗೆ ಹೇಳ್ತೀನಿ ನೋಡಿ ನಾವು ಮಲಿನವಾಗಿರ್ತಕ್ಕಂಥ ನದಿಯನ್ನು ಸ್ವಚ್ಛ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ವಹಿಸ್ಕೊಳ್ತೀವಿ ಮತ್ತು ಯಾವುದೇ ಕಾರಣಕ್ಕೂ ನಾವು ನೀರನ್ನು ಅಥವಾ ನದಿಯ ಮೂಲಗಳನ್ನು ಮಲಿನ ಮಾಡುವುದಿಲ್ಲ ಅವುಗಳನ್ನು ಏನು ಮಾಡ್ತೀವಿ ಶುದ್ಧವಾಗಿ ಇಟ್ಟುಕೊಳ್ಳಲು ಪ್ರಯತ್ನಿಸುತ್ತೇವೆ ಎಂದು ಹೇಳುತ್ತೇನೆ ಅಂತ ಬರೀರಿ ಮಕ್ಕಳೇ ಹೌದಾ ನೆಕ್ಸ್ಟು ನಾ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಬರೆಯಿರಿ ಅಂತ ಇದೆಯಲ್ಲ ನೋಡಿ ಫಸ್ಟ್ ಒಂದು ಮಕ್ಕಳ ಮೈ ಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ಡ್ಯಾಶ್ ಪ್ರಾರಂಭವಾಯಿತು ಯಾವುದು ತೂರುಕೆ ಅಂಡರ್ಲೈನ್ ಮಾಡಿದ್ದೀನಿ ನೋಡಿ ಅದನ್ನು ಬರೀಬೇಕು ನೆಕ್ಸ್ಟು ಎರಡನೇದು ಮಕ್ಕಳು ಬೆಳಗ್ಗೆ ಡ್ಯಾಶ್ ಹೋಗಿದ್ದರು ಎಲ್ಲಿ ಹೋಗಿದ್ದರು ಮಕ್ಕಳು ಬೆಳಗ್ಗೆ ಆಟವಾಡಲು ಹೋಗಿದ್ದರು ಇದನ್ನು ಬರೀರಿ ಎರಡನೇದದು ನೆಕ್ಸ್ಟು ಮೂರನೇದು ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಅಪಾಯಕಾರಿ ಹೌದಲ್ಲ ಅಪಾಯಕಾರಿಯನ್ನು ಬರಿಬೇಕು ನೆಕ್ಸ್ಟು ನನ್ನ ಮೇಲಾಗುತ್ತಿರುವ ಮನುಷ್ಯರ ಡ್ಯಾಶ್ ಸಂಪೂರ್ಣವಾಗಿ ನಿಲ್ಲಬೇಕು ಏನು ದೌರ್ಜನ್ಯ ಏನಾಗಬೇಕು ಮಕ್ಕಳೇ ನಿಲ್ಲಬೇಕು ಇದು ನಾಲ್ಕನೆಯ ಒಂದು ಬಿಟ್ಟ ಸ್ಥಳ ಹೌದಾ ಇನ್ನು ವ್ಯಾಕರಣ ಸ್ವಲ್ಪ ಏನು ಮಾಡೋಣ ತಿಳಿದುಕೊಳ್ಳೋಣ ನೋಡಿ ಸಂಯುಕ್ತಾಕ್ಷರಗಳು ಅಂತಂದರೆ ಏನು ಅಂತಂದರೆ ಒತ್ತಕ್ಷರಗಳು ಅಂತ ಕರಿತೀವಿ ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡ್ರೆ ಅಲ್ಲಿ ಉಂಟಾಗ್ತಕ್ಕಂಥ ಅಕ್ಷರಕ್ಕೆ ನಾವೇನಂತ ಕರಿತೀವಿ ಸಂಯುಕ್ತ ಅಕ್ಷರ ಮತ್ತು ಒತ್ತಕ್ಷರ ಅಂತ ಕರಿತೀವಿ ಇದರಲ್ಲಿ ಎರಡು ವಿಧಗಳು ಒಂದು ಸಜಾತಿ ಮತ್ತು ಇನ್ನೊಂದು ವಿಜಾತಿ ಹೆಸರೇ ಹೇಳ್ತದ ಸಜಾತಿ ಅಂದರೆ ಅದೇ ಒತ್ತಕ್ಷರ ಒಂದು ಅಕ್ಷರಕ್ಕೆ ಅದೇ ಒಂದು ಒತ್ತಕ್ಷರ ವ್ಯಂಜನವಾಗಿ ಬಂದರೆ ಅದು ಸಜಾತಿಯಾಗಿರುತ್ತೆ ಫಾರ್ ಎಕ್ಸಾಂಪಲ್ ಕ ಇದೆ ನೋಡಿ ಅದು ಅಕ್ಕ ಮತ್ತು ಅದನ್ನು ಬಿಡಿಸು ಕೂಡ ಅಲ್ಲಿ ಬರೆದಿರ್ತಕ್ಕಂಥದ್ದು ನಿಮಗೆ ಗೊತ್ತಾಗ್ತದೆ ನಾನು ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ವೀಡಿಯೋನ ಸಪ್ರೇಟಾಗಿ ಒತ್ತಕ್ಷರಗಳಿಗೆ ಸಂಬಂಧಿಸಿರ್ತಕ್ಕಂಥ ವೀಡಿಯೋನ ಮಾಡಿದ್ದೀನಿ ಅದನ್ನು ಕೂಡ ಏನು ಮಾಡಿ ಮಕ್ಕಳೇ ವೀಕ್ಷಿಸಿ ಇನ್ನು ವಿಜಾತಿ ಅಂದರೆ ಬೇರೆ ಒಂದು ಒತ್ತಕ್ಷರಕ್ಕೆ ಬೇರೆ ಒತ್ತಕ್ಷರ ಬಂತು ಅಂದರೆ ಅದು ವಿಜಾತಿ ಅನ್ನಿಸ್ಕೊಡ್ತದೆ ಫಾರ್ ಎಕ್ಸಾಂಪಲ್ ಚಕ್ರ ಆಜ್ಞೆ ಹಾಂ ಈ ರೀತಿಯಾಗಿರ್ತಕ್ಕಂಥ ಶಬ್ದಗಳನ್ನು ನಾವು ಏನು ಮಾಡ್ಬೋದು ವಿಜಾತಿಯ ಒತ್ತಕ್ಷರ ಅಂತ ಕರಿತೀವಿ ಹೌದಾ ಅದಕ್ಕೆ ಸಂಬಂಧಿಸಿದಂದ್ರೆ ಸಂಯುಕ್ತಾಕ್ಷರಗಳು ಎಂದರೇನು ಇದರ ತಿಳ್ಕೊಂಡಿದ್ವಲ್ಲ ಅದನ್ನು ನೀವೇನು ಮಾಡಿ ಪ್ರಶ್ನೋತ್ತರದಲ್ಲಿ ಬಿಡಿಸಿ ಕೆಳಗೆ ಕೊಟ್ಟಿರೋ ಸಂಯುಕ್ತಾಕ್ಷರಗಳನ್ನು ಸಜಾತಿ ವಿಜಾತಿ ಸಂಯುಕ್ತಾಕ್ಷರಗಳನ್ನಾಗಿ ವಿಂಗಡಿಸಿ ಬರೆಯಿರಿ ಅಂತ ಹೇಳಿದ್ದಾರೆ ನೋಡಿ ಕ ಕ್ವತ್ ಬಂದಿದೆ ಇದೇನಿದು ಸಜಾತಿ ಹೌದಾ ನೆಕ್ಸ್ಟು ಪ ವಿಜಾತಿ ಇದು ವಿಜಾತಿ ಇದು ವಿಜಾತಿ ಇದು ಸಜಾತಿ ನೆಕ್ಸ್ಟು ಮಾ ನಾನು ಅಂಡರ್ಲೈನ್ ಮಾಡಿದ್ದೀನಲ್ಲ ಇವು ಸಜಾತಿ ಯಾವ ಅಂಡರ್ಲೈನ್ ಮಾಡಿಲ್ಲಲ್ಲ ಅವೇನೋ ಏನೋ ವಿಜಾತಿಯ ಸಂಯುಕ್ತಾಕ್ಷರಗಳು ಹೌದಾ ಗೊತ್ತಾಗ್ತದಲ್ಲ ಪ ಕ ಥದ್ ದ್ವತ್ ಬಂದಿದೆ ಸಕ್ ವ ಬಂದಿದೆ ಇಲ್ಲಿ ರ ಇದೆ ನೋಡಿ ರನು ಕೂಡ ಇದು ಸಜಾತಿನೇ ರ ಕ ರದ್ ದ್ವತ್ ಬಂದಿದೆ ಸಕ್ ವ ಇದೆ ಸಖ್ ಥ ಇದೆ ಯ ಕ ರದ್ ಇದೆ ಡ ಕ ಗವತಿ ಇವು ವಿಜಾತಿ ಅಂಡರ್ಲೈನ್ ಮಾಡಿದ್ದು ಸಜಾತಿ ಓಕೆ ನೆಕ್ಸ್ಟು ಸಜಾತಿ ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಹೊಂದಿರ್ತಕ್ಕಂಥ ಐದು ಶಬ್ದಗಳನ್ನು ಏನು ಮಾಡಿ ಮಕ್ಕಳೇ ಮನೆಯಲ್ಲಿ ಬರೀರಿ ಅರ್ಥ ಆಯ್ತಲ್ಲ ಇಷ್ಟು ನಿಮ್ಗೆ ಏನು ಮಾಡಿದ್ದೀನಿ ನಾನು ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಿಮಗೆ ಬರೀಲಿಕ್ಕೆ ಅನುಕೂಲ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ನಾನು ನಿಮಗೆ ಪ್ರಶ್ನೋತ್ತರಗಳನ್ನು ಹೇಳ್ಕೊಟ್ಟಿದ್ದೀನಿ ನೀವು ಕೂಡ ಇದನ್ನು ರೆಫರ್ ಮಾಡಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಶೈಲಿಯಲ್ಲಿ ಒಂದು ಫೇಸ್ಬುಕ್ಕಲ್ಲಿ ಬಿಡಿಸಿ ಮಕ್ಕಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು